ಆಲ್ಮೋಸ್ಟ್ ನಮ್ಮ ಚಾನಲ್ ಶುರು ಮಾಡಿ ಆರು ಏಳು ತಿಂಗಳು ಆಯಿತು. ಆಲ್ರೆಡಿ ಇನ್ನೇನು 70,000 ಸಬ್ಸ್ಕ್ರೈಬರ್ ಆಗಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಎಲ್ರಿಗೂ ತುಂಬ 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 ಧನ್ಯವಾದಗಳು. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ. ಅದರಲ್ಲಿ ಇನ್ನೊಂದೇನಪ್ಪ ಅಂದರೆ 500 ಜನ ಅವ್ರಾಗಿರ್ಬೋದು ಅಷ್ಟೇ ಸಬ್ಸ್ಕ್ರೈಬರ್ ಅಂದರೆ ವಿಡಿಯೋ ನೋಡಿ ನೋಡೋಣ ಆಗೋಣ ಅಂತ ಸಬ್ಸ್ಕ್ರೈಬರ್ ಆಗಿರ್ತಾರೆ. ಇನ್ನು 500 ಜನನ ನಾವೇ ಹಿಂಸೆ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿದ್ದೀವಿ. ಅದಂತೂ ಮಾತ್ರ 100ಕ್ಕೆ 100 ಸತ್ಯ. ನಾವೇ ಹೇಳಿ 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 ಸಬ್ಸ್ಕ್ರೈಬ್ ಆಗಿ ಅಂತ ಸಬ್ಸ್ಕ್ರೈಬ್ ಮಾಡಿಸಿದ್ದೀವಿ. ಆದರೂ ಪರವಾಗಿಲ್ಲ, ಎಲ್ರಿಗೂ ಥ್ಯಾಂಕ್ಸ್. 1,000 ಸಬ್ಸ್ಕ್ರೈಬರ್ ಆಗೋದು ಅಷ್ಟೊಂದು ಈಸಿ ಏನಲ್ಲ. ಯಾವುದೇ ರೀತಿ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಗಳನ್ನ ಹಾಕ್ದಲ್ಲ ಏನು ಇಲ್ದಲ್ಲ 1,000 ಸಬ್ಸ್ಕ್ರೈಬರ್ ಇಟ್ಸ್ ಓಕೆ. ನಮ್ಮ ಪರಿಶ್ರಮಕ್ಕೆ ಒಂಚೂರು ಬೆಲೆ ಸಿಕ್ಕಿದೆ. ಮುಂದೆ ಇದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಸಪೋರ್ಟ್ ಇದ್ರೆ ಆಗುತ್ತೆ. ಅದರಿಂದಾಗಿ ಎಲ್ಲ ಇನ್ನೂ ಸಪೋರ್ಟ್ ಮಾಡಿ. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸುಮ್ಮನೆ ಉಳ್ತಾ ಇರೋದು ಏನು ಅಂದರೆ ಒಂಥರ ಗಾಡಿ ರಿವ್ಯೂ ಮಾಡಿ ತರನೇ ಇರಲಿ, ನಾವು ಓಡಿಸಿದ ಥರ ಫೀಲಿಂಗ್. ನಿಮ್ಮ ತಂದೆಯಿಂದ ನಾನು ಓಡಿಸಿಲ್ಲ, ಆಲ್ಮೋಸ್ಟ್ ನಾನು 390 ಓಡಿಸಿರೋದು ಕಮ್ಮಿನೇ. ಈ ಗಾಡಿಗಳಿಗೆ ತುಂಬ ಹೆಸರಿದೆ. ಈ ಗಾಡಿಗೆ ನಿಮ್ಮ ಸ್ಕೂಟಿ ಹಂಗೆ ಏನಪ್ಪ ಅಂದರೆ ಪ್ಲಾಸ್ಟಿಕ್ ಗಾಡಿ, ಆಕ್ಸಿಡೆಂಟ್ ಗಾಡಿ, ಚಪ್ರಿ ಗಾಡಿ, ಈ ಥರ ತುಂಬ ಜನ ತುಂಬ ಹೆಸರುಗಳು ಕೊಟ್ಟವ್ರೆ. ಆದರೆ ನಮ್ಮಂಥ ಬೈಕರ್ಸ್ ಕರೆಯೋದು 390 ಪಾಕೆಟ್ ರಾಕೆಟ್. ಏನಕ್ಕಪ್ಪ ಪಾಕೆಟ್ ರಾಕೆಟ್ ಅಂತ ಕರೀತಾರೆ ಅಂದರೆ ಈ ಥರ ಹೋಗೋದಕ್ಕೆ ಸಾರ್ಸಿದ್ರೆ ನೆಗ್ದ ಹೋಯ್ತೀವಲ್ಲೋ. ಈ ಗಾಡಿ ಏನಪ್ಪ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ 100cc 200cc ಬೈಕ್ ಓಡಿಸಿರೋರು ಸಡನ್ ಆಗಿ ಗಾಡಿ ಓಡಿಸೋಕೆ ಬಂದ್ಬಿಟ್ಟು ಕಂಟ್ರೋಲಿಗೆ ಸಿಗ್ದಲ್ಲ ಹೆವಿ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಈಗ ತುಂಬ ಆಗಿದೆ, ತುಂಬ ಜನ ಈಗ ಸ್ಪೀಡಾಗಿ ಹೊಡಿಬೇಕು ಅಂತ ಹೊಡಿತಾ ಇರ್ತಾರೆ, ಬಟ್ ಕಂಟ್ರೋಲಿಗೆ ಸಿಗಲ್ಲ. ಆಗ ತಗೋಗಿ ಗುದ್ದಿಸ್ಕೊಂಡು ಅಥವಾ ಏನೋ ಆಗಿ ಈ ಗಾಡಿಗೆ ಅದೊಂಥರ ಬ್ಲ್ಯಾಕ್ ಮಾರ್ಕ್ ಆಗಿದೆ. ಆಮೇಲೆ ಇತ್ತೀಚೆಗೆ ಏನು ಅಂದರೆ ಇದು ತುಂಬ ಸೆಕೆಂಡ್ಸಲ್ಲಿ ಕಮ್ಮಿಗೆ ಸಿಗೋಕ್ಕಾಗ್ಬಿಟ್ಟು ಫಸ್ಟ್ ಅಪರೂಪಕ್ಕೆ ಯಾರಾದ್ರೂ ಒಬ್ಬೊಬ್ಬರುತ್ತಾ ಇರೋದು 390 ಬೀದಿಗೆ ಒಂದೊಂದು ಸಿಗುತ್ತೆ ಆ ಥರ ಆಗೋಯ್ತು. ಅದರಿಂದಾಗಿ ಇದಕ್ಕಿರೋ ಒಂಚೂರು ಮರ್ಯಾದೆಯೂ ಕಮ್ಮಿ ಆಗ್ಬಿಟ್ಟೈತೆ. ಈ ರೋಡಲ್ಲಿ ಎಂತ ಹೆಂಗೆ ಸಾಕವ್ರೆ. ಪರವಾಗಿಲ್ಲ, ನನಗ್ ಚೆನ್ನಾಗೇ ಕಾಲ ಅಡಗಿಸ್ತೈತಿ. ಮೈಲೇಜ್ ಬಂದ್ಬಿಟ್ಟು 21.9 ಕಿಲೋಮೀಟರ್ಸ್ ಪರ್ ಲೀಟರ್. ಇಲ್ಲ ನಾನು ವರ್ಕ್ ಮಾಡೋದಿದ್ದೀನಿ. ಇಂಡಿಯಾದಲ್ಲಿ ಮೊಟ್ಟ ಮೊಟ್ಟ ಮೊದಲ ಬಾರಿಗೆ TFT ಡಿಸ್ಪ್ಲೇ ಬಂದಿದ್ದು KTM D390. ಅದಾದಮೇಲೆ ಈಗ ತುಂಬ ಗಾಡಿಗಳಲ್ಲಿ ಬಿಟ್ಟಿದ್ದಾರೆ, ಆದರೆ ಫಸ್ಟ್ ಬಂದಿದ್ದು 390. ಏನಕ್ಕೆ TFT ಡಿಸ್ಪ್ಲೇ ಅಂದರೆ ಅಟ್ರಾಕ್ಷನ್ ಇದೆ ತುಂಬ. ಕಂಟ್ರೋಲ್ ಮಾತ್ರ ಎಪ್ಪ
पूरा तगड़ा करो। हॉस्पिटल बंद्रे गाड़ी बे इनफार्मेशन ऐन या तुम जन गए मोस्ट हाई डिस्ट्रीमेंट बेलप अस डिस्ट्रीमेंट मतलब नमदूर डिफ्रेंट आगे अंत ना हल्द डिस्ट्रीमेंट वीडियो अस्े नोड़ टाप आलमोस्ट होबूंत सूम्न हे जास्त दूर बड़ स्वल्प दूर हो ಬೆಂಗಳೂರಿಗೆ ಮೇಲೆ ಈಗ 135 136 ಎರಡು ಹೊಡಿಬೋದಿತ್ತಲ್ಲ ಮುಂದೆ पवर् मुदे बारे यहा गाड़ी थ्री नईटी नंबर सी सी गाड़ी बंदीरब अदने वर्षू स्वल्प हो सौंड पाप सुड़ीत